ಹೆಲೋ ಸ್ಟೂಡೆಂಟ್ಸ್ ಲಾ ಎಕ್ಸಲೆನ್ಸ್ಗೆ ಸ್ವಾಗತ ಎಕಾನಮಿ ಸರಣಿಯ ಎರಡನೇ ಕ್ಲಾಸನ್ನು ಶುರು ಮಾಡೋಣ ಈಗಾಗಲೇ ಮೊದಲನೇ ಕ್ಲಾಸಲ್ಲಿ ಬಜೆಟ್ ಅಂದರೆ ಏನು ಯಾರು ಇದನ್ನು ಪ್ರಿಪೇರ್ ಮಾಡ್ತಾರೆ ಯಾರು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಒಪ್ಪಿಗೆಯನ್ನು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಇದೆಲ್ಲವನ್ನ ಜನರಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ನಾವು ಬಡ್ಜೆಟ್ ಅನ್ನೇ ಡಿಸ್ಕಸ್ ಮಾಡೋಣ ಬಡ್ಜೆಟ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋಣ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಗ ಮೊದಲಿಗೆ ಬಡ್ಜೆಟ್ ಅನ್ನ ಒಂದು ಮನೆಯ ರೂಪದಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಒಂದು ಮನೆ ಅಂತಂದ್ರೆ ಆ ಮನೆಗೆ ಒಂದಷ್ಟು ಹಣದ ಹರಿವು ಇರುತ್ತೆ ಹಣ ಬರುತ್ತೆ ಆ ಮನೆಗೆ ಆ ಹಣವನ್ನ ಆ ಮನೆಯವರು ಖರ್ಚು ಮಾಡ್ತಾರೆ ಅದೇ ರೀತಿಯಾಗಿ ಗವರ್ನಮೆಂಟ್ಗೆ ಬಡ್ಜೆಟ್ ಅಲ್ಲಿ ಒಂದಷ್ಟು ಹಣ ಹರಿದು ಬರುತ್ತೆ ಆ ಹಣವನ್ನು ಒಂದಷ್ಟು ಕಡೆ ಖರ್ಚು ಮಾಡಲಾಗುತ್ತೆ ವೆಚ್ಚವನ್ನು ಮಾಡಲಾಗುತ್ತೆ ಈಗ ಹರಿದು ಬರ್ತಾ ಇರುವಂಥ ಹಣವನ್ನು ರೆಸಿಪ್ಟ್ಸ್ ಅಥವಾ ಸ್ವೀಕೃತಿ ಅಂತ ಕರಿತೀವಿ ಈಗ ಈ ಮನೆಯಲ್ಲೇ ನಾವು ನೋಡಿದ್ದೆ ಆದರೆ ಹರಿದು ಬರ್ತಾ ಇರುವಂತಹ ಹಣ ಒಂದು ಕಡೆ ಸಾಲದ ರೂಪದಲ್ಲಾದರೂ ಬರಬಹುದು ಅಂದ್ರೆ ಮನೆಯವರು ಸಾಲವನ್ನ ತೆಗೆದುಕೊಂಡು ಬಂದಿರಬಹುದು ಇಲ್ಲವಾ ಅಲ್ಲಿರುವಂತ ಮನೆಯವರು ದುಡಿದು ಸಂಬಳವನ್ನಾದರೂ ತಂದಿರಬಹುದು ಸಂಬಳ ಆದರೆ ಆ ಮನೆಯವರು ಅದನ್ನು ವಾಪಸ್ಸು ಕೊಡಬೇಕಾಗಿಲ್ಲ ಆದರೆ ಸಾಲವನ್ನು ತೆಗೆದುಕೊಂಡು ಬಂದಿದ್ರೆ ಸಾಲವನ್ನು ಮರುಪಾವತಿ ಮಾಡಬೇಕಾಗತ್ತೆ ಆದ್ದರಿಂದ ಬರುವಂಥ ಹಣವನ್ನು ಎಲ್ಲ ಹಣವನ್ನು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ ಬರುವಂಥ ಹಣ ಸಂಬಳ ಆಗಿದ್ರೆ ಮತ್ತೆ ವಾಪಸ್ಸು ಕೊಡುವ ಹಾಗಿಲ್ಲ ಆ ಕಾರಣಕ್ಕೋಸ್ಕರ ಅದನ್ನು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅದೇ ಸಾಲವನ್ನು ತೆಗೆದುಕೊಂಡು ಬಂದಿದ್ರೆ ಅದನ್ನು ಮುಂದೆ ಮರುಪಾವತಿ ಮಾಡಬೇಕು ಮತ್ತು ಅದಕ್ಕೆ ಬಡ್ಡಿ ದರವನ್ನು ಕೂಡ ಕೊಡಬೇಕು ಆದ್ದರಿಂದ ಅದನ್ನು ಬೇರೆ ರೀತಿಯಾಗಿ ಟ್ರೀಟ್ ಮಾಡಬೇಕು ಅದೇ ರೀತಿಯಾಗಿ ಗವರ್ನಮೆಂಟ್ ಬಜೆಟ್ ಅಲ್ಲಿ ಕೂಡ ಸ್ವೀಕೃತಿ ಅಂತ ಏನಿರುತ್ತೆ ರೆಸಿಪ್ಸ್ ಅಥವಾ ಸ್ವೀಕೃತಿ ಈ ಸ್ವೀಕೃತಿ ಗೌರ್ನಮೆಂಟ್ನ ಗಳಿಕೆಯಾದರೂ ಆಗಿರಬಹುದು ತೆರಿಗೆಯ ಮುಖಾಂತರವಾಗಿ ಗವರ್ನಮೆಂಟ್ ಆದಾಯವನ್ನು ತೆಗೆದುಕೊಂಡು ಬಂದಿರಬಹುದು ಅಥವಾ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ಗಳನ್ನು ತೆರಿಗೆ ಈ ಆದಾಯಗಳನ್ನು ಹೊಂದಿರಬಹುದು ಗವರ್ನಮೆಂಟ್ ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡೋಣ ಆದರೆ ಈಗ ಸದ್ಯಕ್ಕೆ ಈ ಸ್ವೀಕೃತಿಯಲ್ಲಿ ಒಂದು ಆದಾಯವನ್ನ ಒಳಗೊಂಡಿರುವಂತ ಅಂಶ ಇರುತ್ತೆ ಯಾವ ರೀತಿಯಾಗಿ ಮನೆಗೆ ಸಂಬಳ ಇದೆಯೋ ಅದೇ ರೀತಿಯಾಗಿ ಈ ಆದಾಯವನ್ನ ಗವರ್ನಮೆಂಟ್ ಯಾರಿಗೂ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಇದೇನು ಬಂದಿದೆ ಗೌರ್ನಮೆಂಟ್ಗೆ ಇದು ಗವರ್ನಮೆಂಟ್ ನ ಗಳಿಕೆ ಆದಾಯ ಆಗಿದೆ ಅದೇ ರೀತಿಯಾಗಿ ಇನ್ನೊಂದು ಸ್ವೀಕೃತಿ ಬರುತ್ತೆ ಸಾಲದ ಮುಖಾಂತರವಾಗಿ ತೆಗೆದುಕೊಂಡಿರುವಂತಹ ಸ್ವೀಕೃತಿ ಇದನ್ನ ಮರುಪಾವತಿ ಮಾಡಬೇಕು ಆದ್ದರಿಂದ ಗವರ್ನಮೆಂಟ್ ತನ್ನ ಬಡ್ಜೆಟ್ ಅಲ್ಲಿ ಬರುವಂತ ಸ್ವೀಕೃತಿಯನ್ನ ಎರಡು ರೀತಿಯಲ್ಲಿ ವಿಭಾಗ ಮಾಡುತ್ತೆ ಒಂದು ಆದಾಯ ಸ್ವೀಕೃತಿ ಇನ್ನೊಂದು ಬಂಡವಾಳ ಸ್ವೀಕೃತಿ ಜಸ್ಟ್ ಈ ಎರಡು ಪದಗಳನ್ನ ನೆನ್ಪಿಟ್ಕೊಳ್ಳಿ ಇನ್ನು ಡಿಸ್ಕಸ್ ಮಾಡೋಣ ಇವುಗಳ ಬಗ್ಗೆ ಈಗ ಒಂದು ಭಾಗ ಆಯ್ತು ಸ್ವೀಕೃತಿ ಹಣ ಹೇಗೆ ಹರಿದು ಬರುತ್ತೆ ಗೆ ಅಂತ ಈಗ ಹರಿದು ಬಂದಿರುವಂತಹ ಹಣವನ್ನ ವೆಚ್ಚ ಮಾಡಬೇಕು ಯಾವ ರೀತಿಯಾಗಿ ವೆಚ್ಚ ಮಾಡಬೇಕು ಎಗೇನ್ ಈ ಮನೆಯ ಎಕ್ಸಾಂಪಲ್ ಅನ್ನೇ ತೆಗೆದುಕೊಳ್ಳೋಣ ಇವರು ವೆಚ್ಚವನ್ನ ಒಂದು ಹಸುವನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಮಾಡಬಹುದು ಹಸುವನ್ನೋ ಇಲ್ಲ ಹೊಲವನ್ನೋ ಕೊಂಡ್ಕೊಂಡಿದ್ದೆ ಆದ್ರೆ ಅದು ಅವರಿಗೆ ಆಸ್ತಿ ಆಗುತ್ತೆ ಮುಂದೆ ಒಂದು ದಿನ ಆದರೆ ಅದೇ ವೆಚ್ಚವನ್ನ ಅವರೇನಾದರೂ ಉಣಲಿಕ್ಕೆ ಉಡಲಿಕ್ಕೆ ಏನಾದ್ರೂ ಖರ್ಚು ಮಾಡಿದ್ದೆ ಆದ್ರೆ ಅದರಿಂದ ಯಾವುದೇ ಆಸ್ತಿಪಾಸ್ತಿ ಪಾಸ್ತಿ ಕ್ರಿಯೇಟ್ ಆಗೋದಿಲ್ಲ ಅದೇ ರೀತಿಯಾಗಿ ಗವರ್ನಮೆಂಟ್ ಕೂಡ ತನ್ನ ವೆಚ್ಚವನ್ನ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯ ಕಟ್ಟಡವನ್ನ ಕಟ್ಟಿಸ್ಲಿಕ್ಕೆ ಇಲ್ಲವ ಒಂದು ಆಸ್ಪತ್ರೆಯನ್ನ ಕಟ್ಟಿಸ್ಲಿಕ್ಕೆ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಡ್ಯಾಮ್ ಒಂದನ್ನ ನಿರ್ಮಾಣ ಮಾಡಲಿಕ್ಕೆ ಈ ರೀತಿಯಾಗಿ ವೆಚ್ಚವನ್ನ ಮಾಡಬಹುದು ಇವೆಲ್ಲದರಿಂದ ಗವರ್ನಮೆಂಟ್ನ ಆಸ್ತಿ ಪಾಸ್ತಿ ಜಾಸ್ತಿ ಆಗುತ್ತೆ ಬಂಡವಾಳ ಹೂಡಿಕೆ ಜಾಸ್ತಿ ಆಗತ್ತೆ ಆದ್ದರಿಂದ ಈ ರೀತಿಯ ವೆಚ್ಚವನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಅದೇ ರೀತಿಯಾಗಿ ಗವರ್ನಮೆಂಟ್ ತನ್ನ ವೆಚ್ಚವನ್ನು ಸಬ್ಸಿಡಿಯನ್ನು ಕೊಡಲಿಕ್ಕೆ ಸಬ್ಸಿಡಿಯನ್ನು ಒಂದು ಬಾರಿ ಕೊಟ್ಟರೆ ಮತ್ತೆ ವಾಪಸ್ ಬರುವಂಥದ್ದು ಏನೂ ಇಲ್ಲ ಆದರೆ ಶಾಲೆಯನ್ನು ಒಂದು ಬಾರಿ ಸೃಷ್ಟಿ ಮಾಡಿದ್ದಾದರೆ ಅದು ನಮ್ಮ ಆಸ್ತಿ ಆಗುತ್ತೆ ಅದೇ ರೀತಿಯಾಗಿ ಡ್ಯಾಮ್ ಅನ್ನು ಸೃಷ್ಟಿಸಿದ್ರೆ ಅದು ನಮ್ಮ ಆಸ್ತಿ ಆಗುತ್ತೆ ಆದರೆ ಸಬ್ಸಿಡಿಯನ್ನು ಕೊಟ್ಟಿದ್ದಾದರೆ ಅದರಿಂದ ವಾಪಸ್ ಬರುವಂಥದ್ದು ಏನೂ ಇಲ್ಲ ಅದೇ ರೀತಿಯಾಗಿ ಸ್ಯಾಲ್ರಿಯನ್ನು ಕೊಟ್ಟರೆ ತನ್ನಲ್ಲಿರುವಂಥ ಎಂಪ್ಲಾಯೀಸ್ಗಳಿಗೆ ಗವರ್ನಮೆಂಟ್ ಸ್ಯಾಲ್ರಿಯನ್ನು ಕೊಟ್ಟರೆ ಅದರಿಂದ ವಾಪಸ್ ಬರುವಂಥದ್ದು ಏನೂ ಇಲ್ಲ ಇಂಥ ಖರ್ಚನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಸೊ ಒಟ್ಟಾರಿಯಾಗಿ ಮಾಡುತ್ತಿರುವಂತ ವೆಚ್ಚವನ್ನೇ ಎರಡು ವಿಭಾಗದಲ್ಲಿ ನಾವು ನೋಡಬಹುದು ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ನೊಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಎರಡು ಪದಗಳನ್ನ ನೆನ್ಪಿಟ್ಕೊಳ್ಳಿ ಇನ್ನು ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋಣ ಒಟ್ಟಾರೆಯಾಗಿ ಮೊದಲಿಗೆ ಬಜೆಟ್ ಅಲ್ಲಿ ಎರಡು ಭಾಗಗಳು ಒಂದು ಬಜೆಟ್ಗೆ ಹರಿದು ಬರ್ತಾ ಇರುವಂತಹ ಹಣ ಅದನ್ನು ನಾವು ರೆಸಿಪ್ಟ್ಸ್ ಅಥವಾ ಸ್ವೀಕೃತಿ ಅಂತ ಕರಿತೀವಿ ಆ ಹರಿದು ಬಂದಿರುವಂತಹ ಹಣವನ್ನ ವೆಚ್ಚ ಮಾಡೋದು ಅದನ್ನು ನಾವು ವೆಚ್ಚ ಅಥವಾ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಈ ಎರಡು ಭಾಗಗಳು ಇದಾವೆ ಬಜೆಟ್ ಅಲ್ಲಿ ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯ್ತು ಈಗ ನಾವು ಇನ್ನು ಡೀಪ್ ಆಗಿ ಹೋಗಬೇಕು ಬಡ್ಜೆಟ್ ಅಲ್ಲೇ ರೆಸಿಪ್ಟಲ್ಲಿ ಯಾವ ಯಾವ ರೀತಿಯ ಸ್ವೀಕೃತಿ ನಮಗೆ ಬರುತ್ತೆ ಅನ್ನೋದನ್ನ ನೋಡಬೇಕು ಯಾವ ರೀತಿಯಾಗಿ ಮನೆಗೆ ಸ್ವೀಕೃತಿ ಒಂದು ಸಂಬಳದ ಮುಖಾಂತರವಾಗಿ ಬರಬಹುದು ಇಲ್ಲವ ಸಾಲವನ್ನಾದರೂ ತೆಗೆದುಕೊಂಡು ಬಂದಿರಬಹುದು ಅದೇ ರೀತಿಯಾಗಿ ಗವರ್ನಮೆಂಟ್ ಬಡ್ಜೆಟ್ ಅಲ್ಲಿ ಆದಾಯದ ಮುಖಾಂತರವಾಗಿ ಸ್ವೀಕೃತಿಯನ್ನು ತೆಗೆದುಕೊಂಡು ಬಂದಿರಬಹುದು ಅಥವಾ ಸಾಲದ ಮುಖಾಂತರವಾಗಿ ಆದರೂ ಸ್ವೀಕೃತಿಯನ್ನು ತೆಗೆದುಕೊಂಡು ಬಂದಿರಬಹುದು ಆದ್ದರಿಂದ ಮೊದಲಿಗೆ ಆದಾಯ ಸ್ವೀಕೃತಿಯ ಬಗ್ಗೆ ಡಿಸ್ಕಸ್ ಮಾಡೋಣ ಆದಾಯ ಸ್ವೀಕೃತಿ ಅಂತಂದ್ರೆ ಏನು ಅಂದರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಈ ಆದಾಯ ಗವರ್ನಮೆಂಟಿನ ಆದಾಯ ಆಗಿರೋದ್ರಿಂದ ಇದನ್ನ ಗವರ್ನಮೆಂಟ್ ಮತ್ತೆ ವಾಪಾಸು ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಒನ್ ವೇ ಟ್ರಾನ್ಸಾಕ್ಷನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಗವರ್ನಮೆಂಟ್ಗೆ ತೆರಿಗೆಯನ್ನು ಕಟ್ತೀವಿ ಟ್ಯಾಕ್ಸ್ ಅನ್ನ ಕೊಡ್ತೀವಿ ಗವರ್ನಮೆಂಟ್ ಅದಕ್ಕೆ ಬದಲಾಗಿ ವಾಪಸ್ ಟ್ಯಾಕ್ಸ್ ಅನ್ನು ಮುಂದೆ ಹಿಂತಿರುಗಿಸೋದಿಲ್ಲ ನಮಗೆ ಅಂದರೆ ಇದು ಒನ್ ವೇ ಟ್ರಾನ್ಸಾಕ್ಷನ್ ನಾವು ಗೆ ಕೊಡೋದು ಇದು ಗವರ್ನಮೆಂಟ್ ನ ಇನ್ಕಮ್ ಆಗುತ್ತೆ ಆದಾಯ ಆಗತ್ತೆ ಆದ್ದರಿಂದ ಇದನ್ನು ನಾವು ರೆವೆನ್ಯೂ ರೆಸಿಪ್ಟ್ ಅಥವಾ ಆದಾಯ ಸ್ವೀಕೃತಿ ಅಂತ ಕರಿತೀವಿ ಸೊ ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯಿತು ರೆವೆನ್ಯೂ ರೆಸಿಪ್ಟ್ ಅಂತಂದ್ರೆ ಅಥವಾ ಆದಾಯ ಸ್ವೀಕೃತಿ ಅಂತಂದ್ರೆ ಇದು ಗವರ್ನಮೆಂಟ್ ನ ಇನ್ಕಮ್ ಇದು ಒನ್ ವೇ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತಂದ್ರೆ ಗವರ್ನಮೆಂಟ್ ಇಲ್ಲಿ ತನ್ನ ಆದಾಯವನ್ನ ಪಡೆದುಕೊಳ್ಳುತ್ತೆ ಅದನ್ನ ವಾಪಸ್ಸು ಮರುಪಾವತಿ ಮುಂದೆ ಒಂದು ದಿನ ಮಾಡೋದಿಲ್ಲ ಸಾಲವನ್ನ ಯಾವ ರೀತಿಯಾಗಿ ಮರುಪಾವತಿ ಮಾಡುತ್ತೆ ಅದೇ ರೀತಿಯಾಗಿ ಈ ಆದಾಯವನ್ನ ಮರುಪಾವತಿ ಮಾಡೋದಿಲ್ಲ ಮುಂದೆ ಆದ್ದರಿಂದ ಗವರ್ನಮೆಂಟ್ನ ಈ ಆದಾಯ ಸ್ವೀಕೃತಿಯಲ್ಲಿ ನಮ್ಗೆ ಎರಡು ಭಾಗಗಳು ಕಂಡು ಒಂದು ತೆರಿಗೆಯಿಂದ ಬರುವಂಥ ಆದಾಯ ಇನ್ನೊಂದು ತೆರಿಗೆಯೇ ತರ ಆದಾಯ ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ ತೆರಿಗೆಯಿಂದ ಬರುವಂಥ ಆದಾಯ ಎಗೇನ್ ತೆರಿಗೆಯಿಂದ ಯಾವ ರೀತಿಯ ತೆರಿಗೆಯನ್ನಾದರೂ ಗವರ್ಮೆಂಟ್ ಹೇರಿಕೆ ಮಾಡಬಹುದು ಆ ತೆರಿಗೆಯಲ್ಲಿ ಒಂದು ಡೈರೆಕ್ಟ್ ಟ್ಯಾಕ್ಸ್ ಇರಬಹುದು ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್ ಇರಬಹುದು ಆದ್ದರಿಂದ ಈ ಡೈರೆಕ್ಟ್ ಟ್ಯಾಕ್ಸ್ಗಳು ಯಾವ್ಯಾವಂತ ಎಕ್ಸಾಂಪಲನ್ನು ನೋಡೋದಾದರೆ ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ವೆಲ್ತ್ ಟ್ಯಾಕ್ಸ್ ಈ ರೀತಿಯಾಗಿ ಹಲವಾರು ಡೈರೆಕ್ಟ್ ಟ್ಯಾಕ್ಸ್ ಗಳು ಬರ್ತವೆ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಅದರ ಹೆಸರೇ ಹೇಳ್ತಾ ಇದೆ ನೇರ ತೆರಿಗೆ ಅಂತಂದ್ರೆ ನೇರವಾಗಿ ನಾನೇ ನನ್ನ ಮೇಲಿರುವಂತ ತೆರಿಗೆಯ ಹೊರೆಯನ್ನ ಗೆ ನಾನೇ ತೆರಿಗೆಯನ್ನು ಪೇ ಮಾಡ್ತಾ ಇದ್ದೀನಿ ಇದು ಡೈರೆಕ್ಟ್ ಟ್ಯಾಕ್ಸ್ ಅದನ್ನೇ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ನೋಡೋದಾದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂತ ಬರ್ತವೆ ಅಂದ್ರೆ ಹಿಂದೂ ಧರ್ಮದಲ್ಲಿ ಅವಿಭಾಜ್ಯ ಕುಟುಂಬಗಳು ಅಂತ ಏನಿರ್ತವೆ ಅವುಗಳು ತಮ್ಮ ಆದಾಯದ ಆಧಾರದ ಮೇಲೆ ಗೌರ್ನಮೆಂಟಿಗೆ ತೆರಿಗೆಯನ್ನ ಪೇ ಮಾಡ್ತವೆ ಈ ಫ್ಯಾಮಿಲಿಗಳೇ ಗೌರ್ನಮೆಂಟಿಗೆ ಗೆ ತೆರಿಗೆಯನ್ನ ಕಟ್ತಾ ಇರೋದು ಇನ್ಯಾರೋ ಕಟ್ತಾ ಇಲ್ಲ ಅದೇ ಇನ್ನೊಂದು ರೀತಿ ಇದೆ ಫಾರ್ ಎಕ್ಸಾಂಪಲ್ ನಾನು ಈಗ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟವನ್ನ ಮಾಡಿದ್ದೀನಿ ಅಂತ ಅನ್ಕೋಣ ಅಂದ್ರೆ ಈ ರೆಸ್ಟೋರೆಂಟ್ ಆಫರ್ ಮಾಡ್ತಾ ಇರುವಂತ ಸೇವೆಯನ್ನ ನಾನು ಪಡೆದಿದ್ದೀನಿ ಈಗ ಈ ಸೇವೆಯ ಮೇಲೆ ಒಂದು ತೆರಿಗೆ ಇರುತ್ತೆ ಆದರೆ ಈ ನೇರವಾಗಿ ಗವರ್ನಮೆಂಟ್ ಗೆ ಹೋಗಿ ಈ ಸೇವೆಯನ್ನ ಪಡೆದಿದ್ದೀನಿ ನೀವು ತೆರಿಗೆಯನ್ನು ತೆಗೆದುಕೊಳ್ಳಿ ಅಂತ ಕೊಡೋದಿಲ್ಲ ಅಂದ್ರೆ ನಾನಿಲ್ಲಿ ಸೇವೆಯನ್ನ ಪಡ್ಕೊಂಡಿರೋದ್ರಿಂದ ಈ ಒಂದು ರೆಸ್ಟೋರೆಂಟ್ ನನ್ನ ಪರವಾಗಿ ಗೆ ತೆರಿಗೆಯನ್ನ ಕಟ್ಟತ್ತೆ ಅದನ್ನೇ ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ ಹಲವಾರು ತೆರಿಗೆಗಳು ಇದ್ವು ಪರೋಕ್ಷವಾಗಿರುವಂತ ತೆರಿಗೆಗಳು ಅವೆಲ್ಲವನ್ನ ತೆಗೆದು ಹಾಕಿ ಒಂದು ಪರೋಕ್ಷವಾದಂತ ತೆರಿಗೆಯನ್ನು ತಂದಿದ್ದೀವಿ ಗೂಡ್ಸ್ ಮತ್ತು ಸರ್ವಿಸ್ ಎರಡನ್ನೂ ಸೇರಿಕೊಂಡಿರುವಂತ ಒಂದು ತೆರಿಗೆ ಅದೇ ಜಿ ಎಸ್ ಟಿ ಈಗ ನಾನು ಈ ರೆಸ್ಟೋರೆಂಟ್ ಅಲ್ಲಿ ಒಂದು ಸೇವೆಯನ್ನ ಪಡ್ಕೊಂಡಿದ್ದೆ ಆದರೆ ಆ ಸೇವೆಯ ಮೇಲೆ ಗವರ್ನಮೆಂಟ್ ತೆರಿಗೆಯನ್ನು ವಿಧಿಸುತ್ತೆ ಆ ತೆರಿಗೆಯನ್ನ ನಾನು ಕಟ್ಟೋದಿಲ್ಲ ಆದರೆ ಇಲ್ಲಿರುವಂತಹ ರೆಸ್ಟೋರೆಂಟ್ ಕಟ್ಟೋದ್ರಿಂದ ಇದನ್ನ ನಾವು ಪರೋಕ್ಷವಾದಂತ ತೆರಿಗೆ ಅಂತೀವಿ ನೇರ ತೆರಿಗೆ ಪರೋಕ್ಷ ತೆರಿಗೆ ಆ ಪದದಲ್ಲೇ ಇದೆ ಅರ್ಥ ನೇರವಾಗಿ ನಾನೇ ಕಟ್ಟಿದ್ದೆ ಆದರೆ ಅದು ನೇರ ತೆರಿಗೆ ನನ್ನ ಪರವಾಗಿ ಇನ್ನೊಬ್ಬರು ಆ ತೆರಿಗೆಯನ್ನು ಕಟ್ಟಿದ್ದೆ ಆದರೆ ಅದು ಪರೋಕ್ಷ ಂತಹ ತೆರಿಗೆ ಪರೋಕ್ಷ ತೆರಿಗೆ ಈಗ ನೇರ ತೆರಿಗೆಯಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ನೋಡಿದ್ವಿ ಅದೇ ರೀತಿಯಾಗಿ ಈಗ ಒಂದು ಫ್ಯಾಮಿಲಿ ಅಥವಾ ಪರ್ಸನ್ ತನ್ನ ಇನ್ಕಮ್ ಆದಾಯದ ಮೇಲೆ ತೆರಿಗೆಯನ್ನ ಕಟ್ಟಿದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಆಯ್ತು ಅದೇ ರೀತಿಯಾಗಿ ಒಂದು ಕಂಪನಿ ತನಗೆ ಬರುವಂತಹ ಆದಾಯದ ಮೇಲೆ ತೆರಿಗೆಯನ್ನ ಕಟ್ಟಿದೆ ಆದ್ರೂ ಅದು ಕಾರ್ಪೊರೇಟ್ ಟ್ಯಾಕ್ಸ್ ಆಗತ್ತೆ ಅಂದ್ರೆ ಕಂಪನಿ ತೆರಿಗೆ ಆಗತ್ತೆ ಕಂಪನಿಗೆ ಬರುವಂತ ಆದಾಯದ ಮೇಲೆ ತೆರಿಗೆಯನ್ನ ಕಟ್ಟತ್ತೆ ಆ ಕಂಪನಿ ಆದ್ದರಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಸಂಪತ್ತಿನ ಆಧಾರದ ನಾವು ತೆರಿಗೆಯನ್ನ ಕಟ್ತೀವಿ ಇದು ಕೂಡ ತೆರಿಗೆ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಯಾರಾದ್ರೂ ಉಡುಗೊರೆಯನ್ನ ಕೊಟ್ಟರೆ ನಾವು ತೆರಿಗೆಯನ್ನ ಕಟ್ತೀವಿ ಇದು ಕೂಡನು ನೇರ ತೆರಿಗೆ ಆಗುತ್ತೆ ಜಸ್ಟ್ ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಂಡಿರಿ ಕೆಲವೊಂದು ಬಾರಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಲ್ಲಿ ಈ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಇವುಗಳು ಡೈರೆಕ್ಟ್ ಟ್ಯಾಕ್ಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ರೆವೆನ್ಯೂ ರೆಸಿಪ್ಸ್ ಅಲ್ಲಿ ಬರ್ತವ ಕ್ಯಾಪಿಟಲ್ ರೆಸಿಪ್ಸ್ ಅಲ್ಲಿ ಬರ್ತವ ಈ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಆದ್ದರಿಂದ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿರೋದ್ರಲ್ಲಿ ಮೊದಲಿಗೆ ಬಜೆಟ್ ಅನ್ನ ನೋಡಿದ್ವಿ ಬಜೆಟ್ ಅಲ್ಲಿ ಎರಡು ಭಾಗಗಳನ್ನ ನೋಡಿದ್ವಿ ಒಂದು ಸ್ವೀಕೃತಿ ಇನ್ನೊಂದು ಖರ್ಚು ಈಗ ಸ್ವೀಕೃತಿಯಲ್ಲಿ ರೆವೆನ್ಯೂ ಅನ್ನ ನೋಡ್ತಾ ಇದೀವಿ ಆದಾಯ ಸ್ವೀಕೃತಿಯನ್ನು ನೋಡ್ತಾ ಇದ್ದೀವಿ ಅಂತಂದ್ರೆ ಬಂದಿರುವಂತ ಸ್ವೀಕೃತಿ ಮರುಪಾವತಿ ಆಗದೇ ಇರುವಂತ ಸ್ವೀಕೃತಿ ಅಂತ ಒಂದು ಸ್ವೀಕೃತಿ ರೆವೆನ್ಯೂ ರೆಸಿಪ್ಟ್ ಅಂತ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮೊದಲನೆಯದು ಟ್ಯಾಕ್ಸ್ ರೆವೆನ್ಯೂ ಡಿಸ್ಕಸ್ ಮಾಡಿದ್ವಿ ತೆರಿಗೆಯ ಮುಖಾಂತರವಾಗಿ ಗವರ್ನಮೆಂಟ್ ಗೆ ಬರುವಂತ ಆದಾಯವನ್ನ ಡಿಸ್ಕಸ್ ಮಾಡಿದ್ವಿ ಈ ತೆರಿಗೆ ಅನ್ನೋದು ಒಂದು ಡೈರೆಕ್ಟ್ ಟ್ಯಾಕ್ಸ್ ಆಗಿರಬಹುದು ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರಬಹುದು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಮ್ಮ ಆದಾಯದ ಮೇಲೆ ನಾವು ಕಟ್ಟುವಂತ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ ಆದಾಯ ತೆರಿಗೆ ಆಗತ್ತೆ ಅದೇ ಒಂದು ಕಂಪನಿ ತನ್ನ ಆದಾಯದ ಮೇಲೆ ಏನಾದರೂ ತೆರಿಗೆಯನ್ನು ಆದರೆ ಅದು ಕಾರ್ಪೊರೇಟ್ ಟ್ಯಾಕ್ಸ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿರುವಂಥ ಸಂಪತ್ತಿನ ಮೇಲೆ ಹಾಕುವಂಥ ತೆರಿಗೆಯನ್ನು ವೆಲ್ತ್ ಟ್ಯಾಕ್ಸ್ ಅಂತ ಕರಿತೀವಿ ಅದೇ ರೀತಿಯಾಗಿ ಉಡುಗೊರೆ ತೆರಿಗೆ ಎಲ್ಲ ತೆರಿಗೆಗಳು ನಮಗೆ ಡೈರೆಕ್ಟ್ ಟ್ಯಾಕ್ಸ್ಗಳು ಆಗ್ತವೆ ನೇರ ತೆರಿಗೆಗಳು ಆಗ್ತವೆ ಅದೇ ರೀತಿಯಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಕೂಡ ಇದಾವೆ ಇನ್ ಡೈರೆಕ್ಟ್ ಟ್ಯಾಕ್ಸ್ಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ ಕಸ್ಟಮ್ಸ್ ಡ್ಯೂಟಿ ಜಿ ಎಸ್ ಟಿ ಇವೆಲ್ಲವೂ ನಮಗೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಈಗಾಗಲೇ ಡಿಸ್ಕಸ್ ಹಾಗೆ ಈ ಟ್ಯಾಕ್ಸ್ ನಾವು ನೇರವಾಗಿ ಗವರ್ನಮೆಂಟ್ ಗೆ ಕಟ್ಟೋದಿಲ್ಲ ನಾವು ಸೇವೆಗಳನ್ನ ಅಥವಾ ಸರಕುಗಳನ್ನ ಬಳಕೆ ಮಾಡಿಕೊಂಡು ಅದಕ್ಕೆ ಕೊಟ್ಟಿರುವಂಥ ಹಣ ಏನಿರುತ್ತೆ ಆ ಹಣದಲ್ಲಿ ತೆರಿಗೆಯನ್ನು ಇನ್ಕ್ಲೂಡ್ ಮಾಡಿ ಕೊಡ್ತೀವಿ ಅಲ್ಲಿರುವಂಥ ವ್ಯಾಪಾರಿ ನಾವು ಕೊಟ್ಟಿರುವಂಥ ಹಣವನ್ನ ಗೌರ್ನಮೆಂಟ್ಗೆ ತೆರಿಗೆಯ ರೂಪದಲ್ಲಿ ಪೇ ಮಾಡ್ತಾರೆ ಅದೇ ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಯಾಕೆ ಅಂತಂದ್ರೆ ನಾವು ಡೈರೆಕ್ಟ್ಲಿ ಪೇ ಮಾಡೋದಿಲ್ಲ ನಮ್ಮ ಪರವಾಗಿ ಇನ್ನೊಬ್ಬರು ಪರೋಕ್ಷವಾಗಿ ಈ ತೆರಿಗೆಯನ್ನು ಕಟ್ತಾ ಇದ್ದಾರೆ ಆದ್ದರಿಂದ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ ಎಕ್ಸಾಂಪಲ್ಸ್ಗಳು ಗಳು ಕೂಡ ನಮಗೆ ಗೊತ್ತಿಲ್ಲ ನಾವೀಗ ರೆವೆನ್ಯೂ ರೆಸಿಪ್ಸ್ ರೆವೆನ್ಯೂ ಅರ್ಥ ಮಾಡ್ಕೊಂಡ್ವಿ ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತಂದ್ರೆ ಒಟ್ಟಾರೆಯಾಗಿ ಬಜೆಟ್ ಅಲ್ಲಿ ಗೆ ಬರುವಂತ ಸ್ವೀಕೃತಿ ಏನಿದೆ ಈ ಸ್ವೀಕೃತಿಯಲ್ಲಿ ಆದಾಯ ಸ್ವೀಕೃತಿ ಅಂದ್ರೆ ಗವರ್ನಮೆಂಟ್ ವಾಪಸ್ ಕೊಡದೇ ಇರುವಂತ ಒಂದು ವೇ ಅಲ್ಲಿ ಇರುವಂತಹ ಗೆ ಆದಾಯದ ರೂಪದಲ್ಲಿ ಇನ್ಕಮ್ ರೂಪದಲ್ಲಿ ಬರುವಂತಹ ಸ್ವೀಕೃತಿ ಅದರಲ್ಲಿ ಒಂದು ಟ್ಯಾಕ್ಸ್ ತೆರಿಗೆಗಳನ್ನು ಹೇರಿಕೆ ಮಾಡುವುದರ ಮುಖಾಂತರವಾಗಿ ಈ ರೀತಿಯ ಸ್ವೀಕೃತಿಯನ್ನು ಗವರ್ನಮೆಂಟ್ ಪಡ್ಕೊಳ್ಳುತ್ತೆ ತೆರಿಗೆ ಈ ತರ ರೆವೆನ್ಯೂ ಕೂಡನು ಕೂಡ ಅವುಗಳು ಯಾವ್ಯಾವು ಅಂತ ನಾವು ನೋಡೋಣ ಇವುಗಳನ್ನು ಇದರಿಂದ ಬರುವಂತ ಸ್ವೀಕೃತಿಯನ್ನು ಗವರ್ನಮೆಂಟ್ ವಾಪಸ್ ಮರುಪಾವತಿಯನ್ನ ಮಾಡೋದಿಲ್ಲ ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಗವರ್ನಮೆಂಟ್ ಈ ಹಿಂದೆ ಕೊಟ್ಟಿರುವಂತಹ ಸಾಲಗಳು ಅಂತ ಏನಿದಾವೆ ಆ ಸಾಲಗಳಿಗೆ ಪ್ರತಿ ವರ್ಷ ಗೆ ಬಡ್ಡಿ ಬರುತ್ತೆ ಈ ಬಡ್ಡಿ ಆದಾಯ ಏನಿದೆ ಇದು ನಮ್ಗೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗುತ್ತೆ ಅದೇ ರೀತಿಯಾಗಿ ಗವರ್ನಮೆಂಟ್ ಸಾಲವನ್ನ ಕೊಡುವುದರ ಬದಲಾಗಿ ಬಂಡವಾಳ ಹೂಡಿಕೆ ಏನಾದರೂ ಮಾಡಿದ್ದೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿಯ ಶೇರ್ ಏನಾದರೂ ಹೂಡಿಕೆ ಮಾಡಿದೆ ಅಂತಂದ್ರೆ ಗವರ್ನಮೆಂಟ್ ಅದಕ್ಕೆ ಒಂದಷ್ಟು ಡಿವಿಡೆಂಟ್ ಬರುತ್ತೆ ಗವರ್ನಮೆಂಟ್ ಗೆ ಡಿವಿಡೆಂಟ್ಸ್ ರೆವೆನ್ಯೂ ಅದೇ ರೀತಿಯಾಗಿ ಗವರ್ನಮೆಂಟ್ ಎಲ್ಲಾದರೂ ಬಂಡವಾಳ ಹೂಡಿಕೆಯನ್ನ ಮಾಡಿ ಎಲ್ಲಾದರೂ ಒಂದಷ್ಟು ಆಸ್ತಿ ಸೃಷ್ಟಿಸಿದೆ ಅಂತಂದ್ರೆ ಅದರ ಮೇಲೆ ಒಂದಷ್ಟು ಪ್ರಾಫಿಟ್ ಬರುತ್ತೆ ಅದು ಕೂಡ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೊಟ್ಟಿರುವಂತಹ ಸಾಲದ ಬಗ್ಗೆ ಅಲ್ಲ ಶೇರಿನ ಬಗ್ಗೆ ಅಲ್ಲ ಹೂಡಿಕೆಯ ಬಗ್ಗೆ ಅಲ್ಲ ಅವುಗಳಿಂದ ಬರುವಂತ ರಿಟರ್ನ್ ಏನಿದೆ ಅವುಗಳಿಂದ ಬರುವಂತ ಆದಾಯ ಏನಿದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಯಾಕೆಂತಂದ್ರೆ ಸಾಲ ಆಗಿರಬಹುದು ಶೇರ್ಗಳು ಆಗಿರಬಹುದು ಬಂಡವಾಳ ಹೂಡಿಕೆ ಆಗಿರಬಹುದು ಇದೆಲ್ಲವೂ ನಮ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ಅಕೌಂಟ್ ಏನಿದೆ ಅಲ್ಲಿ ಬರುತ್ತೆ ಬಂಡವಾಳ ಖಾತೆ ಏನಿದೆ ಅಲ್ಲಿ ಬರುತ್ತೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಎಲ್ಲದರಿಂದ ಬರುವಂಥ ಆದಾಯ ಸಾಲವನ್ನು ಕೊಟ್ಟಾಗ ಬರುವಂಥ ಬಡ್ಡಿಯ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಬರುವಂತ ಡಿವಿಡೆಂಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬಂಡವಾಳ ಹೂಡಿಕೆಯನ್ನು ಮಾಡಿದಾಗ ಬರುವಂಥ ಪ್ರಾಫಿಟ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದ್ಯಾವುದನ್ನು ಗವರ್ನಮೆಂಟ್ ಗೌರ್ನಮೆಂಟು ಮರುಪಾವತಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಇದೆಲ್ಲವೂ ಗೌರ್ನಮೆಂಟಿನ ಆದಾಯ ಆದ್ದರಿಂದ ಅದೇ ರೀತಿಯಾಗಿ ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ನೋಡೋದಾದ್ರೆ ಒಂದು ಫಿನಾನ್ಷಿಯಲ್ ಸರ್ವೀಸಸ್ಸು ಫಿನಾನ್ಷಿಯಲ್ ಸರ್ವೀಸಸ್ ಅಂತಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಕಾಯಿನ್ಸ್ಗಳನ್ನು ಮಿಂಟ್ ಮಾಡುತ್ತೆ ಅಂತಂದರೆ ಇವತ್ತು ನಾವೇನು ಬಳಕೆ ಮಾಡ್ತೀವಿ ಒಂದು ರುಪಿಯ ಕಾಯಿನ್ ಎರಡು ರೂಪಿಯ ಕಾಯಿನ್ ಎಲ್ಲ ಕಾಯಿನ್ಸ್ ಯಾರು ಉತ್ಪಾದನೆ ಮಾಡ್ತಾರೆ ಅಂತಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾನೇ ಉತ್ಪಾದನೆ ಹಾಗಂತ ಕಾಯ್ನೇಜ್ ಆಕ್ಟ್ ನೈನ್ಟೀನ್ ಜೀರೋ ಸಿಕ್ಸ್ ಹೇಳುತ್ತೆ ಈ ಕಾಯಿನೇಜ್ ಆಕ್ಟ್ ನೈನ್ಟೀನ್ ಜೀರೋ ಸಿಕ್ಸ್ ಹೇಳುವ ಪ್ರಕಾರ ಗವರ್ನಮೆಂಟ್ ನಾವು ಬಳಕೆ ಮಾಡುವಂತ ಕಾಯಿನ್ಸ್ ಗಳನ್ನ ಉತ್ಪಾದನೆ ಮಾಡೋದು ಈಗ ನಾವು ಬಳಕೆ ಮಾಡ್ತಿರುವಂತ ಎಲ್ಲ ಕಾಯಿನ್ಸ್ ಗಳನ್ನ ಗವರ್ನಮೆಂಟ್ ಅಂದ್ರೆ ಡೈರೆಕ್ಟ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಉತ್ಪಾದನೆ ಮಾಡಿಸುತ್ತೆ ಎಲ್ಲೆಲ್ಲಿ ಮಾಡಿಸುತ್ತೆ ನಾಲ್ಕು ಸ್ಥಳಗಳು ಇದಾವೆ ಒಂದು ಮುಂಬೈ ಇನ್ನೊಂದು ಕೋಲ್ಕತ್ತಾದ ಅಲಿಪುರ್ ಇನ್ನೊಂದು ನೋಯ್ಡಾ ಯು ಪಿ ರಾಜ್ಯಕ್ಕೆ ಸೇರಿದಂತದ್ದು ನೋಯ್ಡಾ ಇನ್ನೊಂದು ತೆಲಂಗಾಣ ರಾಜ್ಯಕ್ಕೆ ಬಿಲಾಂಗ್ ಆಗಿರುವಂತಹ ಹೈದರಾಬಾದ್ ಅಲ್ಲಿ ಚೆರ್ಲಾಪಲ್ಲಿ ಮತ್ತು ಸೈಫಾಬಾದ್ ಈ ಸ್ಥಳಗಳಲ್ಲಿ ಕಾಯಿನ್ಸ್ ಗಳನ್ನು ಉತ್ಪಾದನೆ ಮಾಡಿಸುತ್ತೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಉತ್ಪಾದನೆ ಮಾಡಿಸೋದು ಡಿಸೈನ್ ಮಾಡೋದು ಕಾಯಿನ್ ಅನ್ನ ಇದೆಲ್ಲವನ್ನು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಮಾಡುತ್ತೆ ಅದೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಆರ್ ಬಿ ಐ ಮಾಡುತ್ತೆ ಈಗ ನಾವು ವಾಪಸ್ ಬಜೆಟ್ ಗೆ ಬರೋಣ ಯಾಕೆ ಈ ಕಾಯಿನ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿಯ ಒಂದು ಕಾಯಿನ್ ಅನ್ನ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಒಂದು ರೂಪಾಯಿ ಖರ್ಚು ಆಗಿರಬಹುದು ಅಂದ್ರೆ ಆ ಹತ್ತು ರೂಪಾಯಿಯ ಕಾಯಿನ್ ಗೆ ಬೇಕಾಗಿರುವಂತಹ ಮೆಟಲ್ಗೆ ಮತ್ತು ಇತರ ಖರ್ಚುಗಳು ಏನಿದಾವೆ ಇವೆಲ್ಲ ಖರ್ಚನ್ನು ಸೇರಿಸಿ ಒಂದು ಹತ್ತು ರೂಪಾಯಿ ಕಾಯಿನ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಒಂದು ರೂಪಾಯಿ ಖರ್ಚು ಆಗಬಹುದು ಉಳಿದಿರುವಂತ ಒಂಬತ್ತು ರೂಪಾಯಿ ಏನಿದೆ ಇದು ಗವರ್ನಮೆಂಟ್ ಆದಾಯ ಆಗತ್ತೆ ಅದನ್ನೇ ನಾವಿಲ್ಲಿ ಬಜೆಟ್ ಅಲ್ಲಿ ಸ್ವೀಕೃತಿಯಲ್ಲಿ ಆದಾಯ ಸ್ವೀಕೃತಿ ಅಂತ ಏನಿದೆ ಆ ಆದಾಯ ಸ್ವೀಕೃತಿಯಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಥವಾ ತೆರಿಗೆಯೇತರ ಸ್ವೀಕೃತಿ ಅಂತ ಕೆಟಗರೈಸ್ ಮಾಡಿ ನೋಡ್ತಾ ಇದೀವಿ ಅಂದ್ರೆ ಕಾಯಿನ್ ಗಳನ್ನ ಉತ್ಪಾದನೆ ಮಾಡಿ ನಮ್ಮ ಎಕಾನಮಿಗೆ ರಿಲೀಸ್ ಮಾಡುವುದರ ಮುಖಾಂತರವಾಗಿ ಗವರ್ನಮೆಂಟ್ಗೆ ಬರುವಂತಹ ಆದಾಯ ಏನಿದೆ ಅದು ತೆರಿಗೆಯೇತರ ಆದಾಯ ಆಗಿದೆ ಇದು ಒಂದು ಪಾಯಿಂಟ್ ಕ್ಲಿಯರ್ ಆಯ್ತು ಈಗ ನೆಕ್ಸ್ಟ್ ಪಾಯಿಂಟ್ ಸೋಷಿಯಲ್ ಸರ್ವಿಸಸ್ ಗವರ್ನಮೆಂಟ್ ಹಲವಾರು ಸಮಾಜ ಸೇವೆಗಳನ್ನ ಕೊಡುತ್ತೆ ಈ ಹಲವಾರು ಸಮಾಜ ಸೇವೆಗಳ ಮುಖಾಂತರವಾಗಿ ಒಂದಷ್ಟು ಆದಾಯವನ್ನು ಗಳಿಸುತ್ತೆ ಗವರ್ನಮೆಂಟ್ ಹೆಚ್ಚಿನ ಆದಾಯ ಇಲ್ಲ ಅಂದ್ರೂ ಕೂಡ ಒಂದಷ್ಟು ನಾಮಿನಲ್ ಅಮೌಂಟ್ ಆದ್ರೂ ಗೆ ಹರಿದು ಬರುತ್ತೆ ಅದು ಕೂಡ ಇಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗುತ್ತೆ ಇವೆಲ್ಲದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಎಲ್ಲಿಯೂ ತೆರಿಗೆಯನ್ನ ಹೇರ್ತಾ ಇಲ್ಲ ಗವರ್ನಮೆಂಟ್ ತೆರಿಗೆ ಇಲ್ಲದೆ ಆದರೆ ಗವರ್ನಮೆಂಟ್ ಗೆ ಆದಾಯ ಬರ್ತಾ ಇದೆ ಆದ್ದರಿಂದನೇ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತಾ ಇರೋದು ನಂತರ ಗ್ರಾಂಟಿನ್ ಏಡ್ಗಳು ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಒಂದಷ್ಟು ಗ್ರಾಂಟ್ ಅನ್ನ ಕೊಟ್ಟಿದೆ ಗ್ರಾಂಟ್ ಅಂದ್ರೆ ಅರ್ಥ ಏನು ವಾಪಸ್ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಇದನ್ನ ನಾವೆಲ್ಲಿ ಹಾಕಬೇಕು ಇಲ್ಲಿ ಸ್ವೀಕೃತಿಯಲ್ಲಿ ಆದಾಯ ಸ್ವೀಕೃತಿಯಲ್ಲಿ ಹಾಕಬೇಕು ಆದರೆ ಇಲ್ಲಿ ಯಾವುದೇ ತೆರಿಗೆ ಇಲ್ಲ ಆದ್ದರಿಂದ ಇದು ತೆರಿಗೆ ಈ ತರ ಆದಾಯ ಆಗಲೇಬೇಕು ಆದ್ದರಿಂದನೇ ಗ್ರಾಂಟಿನ್ ಏಡ್ ಅನ್ನು ನಾವು ಸ್ವೀಕೃತಿಯಲ್ಲಿ ಆದಾಯ ಸ್ವೀಕೃತಿಯಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಅಧ್ಯಯನ ಮಾಡ್ತೀವಿ ಸೊ ಒಟ್ಟಾರೆಯಾಗಿ ನಮಗೆ ಈ ಒಂದು ಸೆಕ್ಷನಲ್ಲಿ ಅರ್ಥ ಆಗಿದ್ದು ಅಂತಂದರೆ ಅಲ್ಲಿ ಒಂದು ಸ್ವೀಕೃತಿ ಇದೆ ಸ್ವೀಕೃತಿಯಲ್ಲಿ ಆದಾಯ ಸ್ವೀಕೃತಿ ಇದೆ ಆದಾಯ ಸ್ವೀಕೃತಿಯಲ್ಲಿ ಈಗಾಗಲೇ ನಾವು ಟ್ಯಾಕ್ಸ್ ರೆವೆನ್ಯೂ ಅನ್ನ ನೋಡಿದ್ವಿ ಒಂದು ಡೈರೆಕ್ಟ್ ಟ್ಯಾಕ್ಸ್ ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಅದೇ ರೀತಿಯಾಗಿ ಟ್ಯಾಕ್ಸ್ ಇಲ್ಲದೆಯೇ ಗವರ್ನಮೆಂಟ್ ಗೆ ಒಂದಷ್ಟು ಆದಾಯ ಬರುತ್ತೆ ಅದು ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗಿರುತ್ತೆ ಆ ನಾನ್ ಟ್ಯಾಕ್ಸ್ ರೆವೆನ್ಯೂ ಗೆ ಎಕ್ಸಾಂಪಲ್ಸ್ ಗಳನ್ನ ಕೂಡ ನಾವು ನೋಡಿದ್ವಿ ಈ ಎಕ್ಸಾಂಪಲ್ಸ್ ಗಳನ್ನ ಆಸ್ ಇಟ್ ಈಸ್ ನೆನ್ಪಿಟ್ಕೊಳ್ಳಿ ಇವುಗಳನ್ನೇ ಕೊಟ್ಟು ನಮಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡಬಹುದು ಆದ್ದರಿಂದ ಈಗ ನಾವು ನೆಕ್ಸ್ಟ್ ಸೆಕ್ಷನ್ ಡಿಸ್ಕಸ್ ಮಾಡಬೇಕು ಇಲ್ಲಿಯವರೆಗೂ ನಾವು ಸ್ವೀಕೃತಿಯಲ್ಲಿ ಆದಾಯ ಸ್ವೀಕೃತಿಯನ್ನ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಯಾವ ಒಂದು ಸ್ವೀಕೃತಿಯನ್ನ ಗವರ್ನಮೆಂಟ್ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲವೋ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅದೇ ಈ ಆದಾಯ ಸ್ವೀಕೃತಿ ರೆವೆನ್ಯೂ ರೆಸಿಪ್ಟ್ ಅಂತ ನೋಡಿದ್ವಿ ಅದೇ ರೀತಿಯಾಗಿ ಇನ್ನೊಂದು ಸ್ವೀಕೃತಿ ಕೂಡ ಇದೆ ಕ್ಯಾಪಿಟಲ್ ರೆಸಿಪ್ಟ್ ಅಂತ ಕ್ಯಾಪಿಟಲ್ ರೆಸಿಪ್ಟ್ ಅಥವಾ ಬಂಡವಾಳ ಸ್ವೀಕೃತಿ ಅಂತ ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಒಂದು ಟೂ ವೇ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆಯನ್ನ ನೋಡಿದ್ವಿ ಮನೆಗೆ ಬರುವಂತ ಸ್ವೀಕೃತಿ ಏನಿದೆ ಇದು ಸಂಬಳದ ಮುಖಾಂತರವಾಗಿ ಆದರೂ ಬರಬಹುದು ಅಂದ್ರೆ ಮನೆಗೆ ಹರಿದು ಬರುವಂತ ಹಣ ಸಂಬಳವಾದರೂ ಆಗಿರಬಹುದು ಅಥವಾ ಈ ಮನೆಯವರು ಸಾಲವನ್ನಾದರೂ ತೆಗೆದುಕೊಂಡಿರಬಹುದು ಸಂಬಳ ಆದರೆ ಮತ್ತೆ ವಾಪಸ್ಸು ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಆದರೆ ಸಾಲವಾದರೆ ಮರುಪಾವತಿ ಮಾಡುವಂತ ಅವಶ್ಯಕತೆ ಇದೆ ಅದೇ ರೀತಿಯಾಗಿ ಗವರ್ನಮೆಂಟ್ ಸಾಲವನ್ನ ಮಾಡಿದ್ದೆ ಆದ್ರೆ ಮರುಪಾವತಿಯನ್ನ ಮಾಡಲೇಬೇಕು ಅದನ್ನೇ ನಾವಿಲ್ಲಿ ಬಂಡವಾಳ ಸ್ವೀಕೃತಿ ಅನ್ನುವಂತ ಕೆಟಗರಿಯಲ್ಲಿ ಅಧ್ಯಯನ ಮಾಡ್ತೀವಿ ಈಗ ಈ ಬಂಡವಾಳ ಸ್ವೀಕೃತಿಯಲ್ಲಿ ಒಂದು ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಅಂದ್ರೆ ಸಾಲದ ಮುಖಾಂತರವಾಗಿ ತಂದಿರುವಂತಹ ಬಂಡವಾಳ ಸ್ವೀಕೃತಿ ಸಾಲವನ್ನ ಗವರ್ನಮೆಂಟ್ ನಮ್ಮ ದೇಶದಲ್ಲಿಯೇ ಮಾಡಬಹುದು ನಮ್ಮ ದೇಶದಲ್ಲಿ ಮಾಡಿದ್ಯಾದ್ರೆ ಅದು ಆಂತರಿಕ ಸಾಲ ಆಗತ್ತೆ ಇಂಟರ್ನಲ್ ಬಾರೋಯಿಂಗ್ ಆಗುತ್ತೆ ಅದೇ ಬೇರೆ ದೇಶದಿಂದ ನಾವು ಬಾಹ್ಯ ಸಾಲ ಅಥವಾ ಬೇರೆ ದೇಶಗಳಿಂದ ತಂದಿರುವಂತಹ ಸಾಲ ಎಕ್ಸ್ಟರ್ನಲ್ ಬಾರೋಯಿಂಗ್ ಅಂತ ಕರಿತೀವಿ ಈಗ ಬೇರೆ ದೇಶಗಳಿಂದ ಹೊರಗಿನಿಂದ ತಂದಿರುವಂತಹ ಸಾಲ ಏನಿದೆ ಇದು ಒಂದು ದೇಶದಿಂದ ನಾವು ತಂದಿರಬಹುದು ಆಗ ಅದು ಬೈಲ್ಯಾಟ್ರಲ್ ಬಾರೋಯಿಂಗ್ ಆಗುತ್ತೆ ಅಂದ್ರೆ ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಸಾಲದ ವ್ಯವಹಾರ ಆಗತ್ತೆ ಅದೇ ರೀತಿಯಾಗಿ ಮಲ್ಟಿಲ್ಯಾಟ್ರಲ್ ಬಾರೋಯಿಂಗ್ ಕೂಡ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಸಾಲವನ್ನ ತೆಗೆದುಕೊಂಡಿರಬಹುದು ಇದು ಸಾಲವೇ ಆದರೆ ಇದು ಒಂದು ದೇಶದಿಂದ ಬಂದಂತ ಸಾಲ ಅಲ್ಲ ಯಾವುದೋ ಮಲ್ಟಿ ಲ್ಯಾಟರಲ್ ಗ್ರೂಪ್ ಇಂದ ಬಂದದ್ದು ಅಥವಾ ಮಲ್ಟಿಲ್ಯಾಟರಲ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯಿಂದ ಬಂದದ್ದು ಇದನ್ನ ನಾವು ಬಾರೋಯಿಂಗ್ ಅಂತ ಕರಿತೀವಿ ಸೊ ಒಟ್ಟಾರಿಯಾಗಿ ಇಲ್ಲಿ ಗವರ್ನಮೆಂಟ್ ತನಗೆ ಬರ್ತಾ ಇರುವಂತಹ ಬಂಡವಾಳ ಸ್ವೀಕೃತಿ ಏನಿದೆ ಇದರಲ್ಲಿ ಒಂದಷ್ಟನ್ನ ಸಾಲದ ಮುಖಾಂತರವಾಗಿ ತೆಗೆದುಕೊಂಡು ಬರುತ್ತೆ ಆ ಸಾಲದಲ್ಲಿ ಒಂದಷ್ಟನ್ನ ನಮ್ಮ ದೇಶದ ಹೊರಗಿನಿಂದ ತರಬಹುದು ಗವರ್ನಮೆಂಟ್ ನಾವು ಎಕ್ಸ್ಟರ್ನಲ್ ಅಥವಾ ಬಾಹ್ಯ ಬಾಹ್ಯ ಸಾಲ ಸಾಲ ಅಂತ ಆ ಒಂದು ದೇಶದಿಂದ ಬರಬಹುದು ಬೈಲ್ಯಾಟ್ರಲ್ ಬಾರೋಯಿಂಗ್ ಅಥವಾ ಒಂದು ಸಂಸ್ಥೆಯಿಂದ ಬರಬಹುದು ಮಲ್ಟಿಲ್ಯಾಟ್ರಲ್ ಬಾರೋಯಿಂಗ್ ಇಷ್ಟು ನಮ್ಗೆ ಕ್ಲಿಯರ್ ಆಯ್ತು ಸಾಲದಲ್ಲಿ ಒಂದು ಸೆಕ್ಷನ್ ಆಯ್ತು ಬಾಹ್ಯ ಸಾಲ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿಯೇ ಆಂತರಿಕ ಸಾಲವನ್ನು ಮಾಡಬಹುದು ಗವರ್ನಮೆಂಟು ಯಾವ ರೀತಿಯಾಗಿ ಟ್ರೆಷರಿ ಬಿಲ್ಸ್ ಗಳನ್ನ ರಿಲೀಸ್ ಮಾಡಬಹುದು ಟ್ರೆಜರಿ ಬಿಲ್ಸ್ ಅಂತಂದ್ರೆ ಇದರ ಬಗ್ಗೆ ನಾವು ಇನ್ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ ಒಂದು ಸಾಲದ ಪತ್ರ ಅಂತ ಊಹಿಸಿಕೊಳ್ಳಿ ಗವರ್ನಮೆಂಟ್ ಒಂದು ಸಾಲದ ಪತ್ರವನ್ನ ರಿಲೀಸ್ ಮಾಡುತ್ತೆ ಈಗ ನನ್ನ ಹತ್ತಿರ ಹಣ ಇದೆ ಅಂತಂದ್ರೆ ಈ ಸಾಲದ ಪತ್ರವನ್ನು ನಾನು ಖರೀದಿ ಮಾಡ್ತೀನಿ ಖರೀದಿ ಮಾಡುವುದರ ಮುಖಾಂತರವಾಗಿ ನಾನು ಗವರ್ನಮೆಂಟ್ ಗೆ ಕೊಡ್ತೀನಿ ಅದೇ ರೀತಿಯಾಗಿ ಟ್ರೆಷರಿ ಬಿಲ್ನ ಜೊತೆಗೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ಗಳು ಬರ್ತವೆ ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ಗಳು ಬರ್ತವೆ ಈ ರೀತಿಯಾಗಿ ಹಲವಾರು ಮಾರ್ಗಗಳು ಇದಾವೆ ಗವರ್ನಮೆಂಟ್ಗೆ ಆಂತರಿಕವಾಗಿಯೇ ಸಾಲವನ್ನು ಪಡೆದುಕೊಳ್ಳಿಕ್ಕೆ ಎಲ್ಲ ಪದಗಳನ್ನು ನಾವು ಮತ್ತೆ ಇನ್ ಡೀಟೈಲ್ಡ್ ಆಗಿ ಅಧ್ಯಯನ ಮಾಡೋಣ ಈಗ ಸದ್ಯಕ್ಕೆ ಗವರ್ನಮೆಂಟ್ ಬಜೆಟ್ ಅಲ್ಲಿ ಸಾಲವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಒಂದು ಹೊರಗಿನಿಂದ ಸಾಲವನ್ನು ತೆಗೆದುಕೊಳ್ಳಬಹುದು ಇನ್ನೊಂದು ನಮ್ಮ ದೇಶದಲ್ಲೇ ಆಂತರಿಕ ಸಾಲವನ್ನು ತೆಗೆದುಕೊಳ್ಳಬಹುದು ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದ್ರೆ ಸಾಕು ಈಗ ನಾವು ನೆಕ್ಸ್ಟ್ ಸೆಕ್ಷನ್ ಡಿಸ್ಕಸ್ ಮಾಡಬೇಕು ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಸಾಲದ ಮುಖಾಂತರವಾಗಿ ಗವರ್ನಮೆಂಟ್ ಗೆ ಹರಿದು ಬರುವಂತ ಬಂಡವಾಳ ಸ್ವೀಕೃತಿಯ ಬಗ್ಗೆ ಈಗ ಸಾಲವನ್ನು ಬಿಟ್ಟು ಕೂಡ ಬೇರೆ ಬೇರೆ ಮೂಲಗಳಿಂದ ಕೂಡ ಕ್ಯಾಪಿಟಲ್ ಗಳು ಬರ್ತವೆ ಗವರ್ನಮೆಂಟ್ಗೆ ಅವೇ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಸ್ ಇವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಈ ಹಿಂದಿನ ಗೌರ್ನಮೆಂಟ್ಗಳು ಅಂತಂದ್ರೆ ಇವತ್ತು ಇರುವಂತಹ ಗವರ್ನಮೆಂಟ್ ಅಲ್ಲ ಈ ಹಿಂದಿನ ಗವರ್ನಮೆಂಟ್ ಗಳು ಬೇರೆ ಬೇರೆ ಕಡೆ ಹೂಡಿಕೆಯನ್ನ ಮಾಡಿರಬಹುದು ತಾವು ಸಾಲವನ್ನ ಕೊಟ್ಟಿರಬಹುದು ಹೂಡಿಕೆಯನ್ನು ಮಾಡಿದ್ದಾದರೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಯು ಸಾರ್ವಜನಿಕ ವಲಯ ಉದ್ದಿಮೆಗಳಲ್ಲಿ ಹೂಡಿಕೆಯನ್ನು ಮಾಡಿರಬಹುದು ಫಾರ್ ಎಕ್ಸಾಂಪಲ್ ಎಚ್ ಎಲ್ ಎಲ್ ಇಂತ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡಿರಬಹುದು ಅಥವಾ ತನ್ನಲ್ಲಿರುವಂತಹ ಹಣವನ್ನ ಬೇರೆ ಯಾರಿಗೋ ಸಾಲವನ್ನಾದರೂ ಕೊಟ್ಟಿರಬಹುದು ಅಂದ್ರೆ ಈ ಹಿಂದೆ ಇದ್ದಂತ ಗವರ್ನಮೆಂಟ್ಗಳು ಒಂದು ಕಡೆ ಹೂಡಿಕೆಯನ್ನ ಮಾಡಿರಬಹುದು ಇಲ್ಲವ ಇನ್ನೊಬ್ಬರಿಗೆ ಸಾಲವನ್ನಾದರೂ ಕೊಟ್ಟಿರಬಹುದು ಈಗ ಇವತ್ತಿನ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಹೂಡಿಕೆ ಏನಿದೆ ಇದನ್ನ ಹಿಂಪಡೆಯಬಹುದು ಹೂಡಿಕೆಯನ್ನ ವಾಪಸ್ ಹಿಂಪಡೆಯಬಹುದು ಅಂದ್ರೆ ತನ್ನ ಕೈಯಲ್ಲಿ ಇದ್ದಂತ ಶೇರ್ಸ್ ಗಳನ್ನ ಬೇರೆಯವರಿಗೆ ಮಾರಾಟ ಮಾಡಿ ಈ ಸಾರ್ವಜನಿಕ ವಲಯ ಉದ್ದಿಮೆಗಳಲ್ಲಿ ತಾನು ಮಾಡಿದಂತ ಹೂಡಿಕೆಯನ್ನ ವಾಪಸ್ ಪಡೆದುಕೊಳ್ಳಬಹುದು ಇದನ್ನೇ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಇದರಿಂದ ಗೌರ್ನಮೆಂಟ್ನ ಮಾಲೀಕತ್ವ ಏನಿತ್ತು ಈ ಒಂದು ಪಿ ಎಸ್ ಯುಗಳ ಮೇಲೆ ಈ ಮಾಲೀಕತ್ವ ಕಡಿಮೆ ಆಗುತ್ತೆ ಅದರ ಬದಲಿಗೆ ಆ ಮಾಲೀಕತ್ವದ ಬದಲಿಗೆ ಒಂದಷ್ಟು ಹಣ ಹರಿದು ಬರುತ್ತೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಬರುತ್ತೆ ಅದನ್ನೇ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಹಿಂದಿನ ಗವರ್ನಮೆಂಟ್ ಏನು ಸಾಲಗಳನ್ನು ಕೊಟ್ಟಿತ್ತು ಬೇರೆಯವರಿಗೆ ಅವರೇನಾದರೂ ಮರುಪಾವತಿ ಮಾಡಿದೆ ಆದರೆ ಅದು ಕೂಡ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಆಗುತ್ತೆ ನಮಗೆ ಅಂದ್ರೆ ಇಲ್ಲಿ ಗವರ್ನಮೆಂಟ್ ಸಾಲದಿಂದ ತರ್ತಾ ಇಲ್ಲ ಆದ್ರೆ ಸಾಲ ಮರುಪಾವತಿ ಆಗ್ತಾ ಇದೆ ಈ ರೀತಿಯಾಗಿ ಈ ಹಿಂದಿನ ಗವರ್ನಮೆಂಟ್ಗಳು ಮಾಡಿರುವಂತ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನಿದೆ ಅದರಿಂದ ಇವತ್ತು ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಇವತ್ತು ಕ್ಯಾಪಿಟಲ್ ರೆಸೆಪ್ಟ್ ಆಗ್ತಾ ಇದೆ ಇವತ್ತಿನ ಗವರ್ನಮೆಂಟ್ ಗೆ ಸೊ ಒಟ್ಟಾರೆಯಾಗಿ ನಿಮಗೆ ಒಂದು ಪಾಯಿಂಟ್ ನೆನಪಿರಬೇಕು ರಿಕವರೀಸ್ ಆಫ್ ಲೋನ್ಸ್ ಸಾಲದ ಮರುಪಾವತಿ ಏನಾಗ್ತಾ ಇದಾವೆ ಅವಾಗಿರಬಹುದು ಡಿಸ್ಇನ್ವೆಸ್ಟ್ಮೆಂಟ್ ಇಂದ ಬರ್ತಾ ಇರುವಂತಹ ಸ್ವೀಕೃತಿ ಆಗಿರಬಹುದು ಇದೆಲ್ಲವೂ ನಮಗೆ ಕ್ಯಾಪಿಟಲ್ ರೆಸಿಪ್ಟೇ ಆಗಿದೆ ಬಂಡವಾಳ ಸ್ವೀಕೃತಿಯೇ ಆಗಿದೆ ಅದರಲ್ಲೂ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಆಗಿದೆ ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿದ್ರೆ ಸಾಕು ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸೋಣ ಈ ಸಂಚಿಕೆಯಲ್ಲಿ ನಾವು ಬಜೆಟ್ಟಿನ ಅರ್ಧ ಭಾಗವನ್ನ ಕವರ್ ಮಾಡಿದೀವಿ ಅರ್ಧ ಭಾಗ ಅಂತಂದ್ರೆ ಬಜೆಟ್ಟಿಗೆ ಬರುವಂತ ಸ್ವೀಕೃತಿಯನ್ನ ಕವರ್ ಮಾಡಿದೀವಿ ಈಗ ಬಂದಿರುವಂತ ಈ ಸ್ವೀಕೃತಿಯನ್ನು ಯಾವ ರೀತಿಯಾಗಿ ವೆಚ್ಚ ಮಾಡಬಹುದು ಯಾವ ಯಾವ ಕೆಟಗರಿಗಳಲ್ಲಿ ಗವರ್ನಮೆಂಟ್ ವೆಚ್ಚ ಮಾಡುತ್ತೆ ಇದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ ಈಗ ಸ್ವೀಕೃತಿಯಲ್ಲಿ ಇಲ್ಲಿವರೆಗೂ ಡಿಸ್ಕಸ್ ಮಾಡೋದಾದ್ರೆ ಸ್ವೀಕೃತಿಯಲ್ಲಿ ಒಂದು ಒನ್ ವೇ ಟ್ರಾನ್ಸಾಕ್ಷನ್ ಆಗುವಂತದ್ದು ರೆವೆನ್ಯೂ ರೆಸಿಪ್ಟ್ ಅಂತ ಒಂದಿದೆ ಈ ರೆವೆನ್ಯೂ ರೆಸಿಪ್ಟ್ ಅನ್ನೋದು ಗವರ್ನಮೆಂಟ್ನ ಆದಾಯ ಸ್ವೀಕೃತಿ ಆಗಿರೋದ್ರಿಂದ ಗವರ್ನಮೆಂಟ್ ಮತ್ತೆ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಈ ಆದಾಯ ಸ್ವೀಕೃತಿಯನ್ನ ಎರಡು ವಿಭಾಗದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಒಂದು ತೆರಿಗೆಯಿಂದ ಬರುವಂತ ಆದಾಯ ಸ್ವೀಕೃತಿ ಇನ್ನೊಂದು ತೆರಿಗೆಯೇ ತರ ಆದಾಯ ಸ್ವೀಕೃತಿ ತೆರಿಗೆಯಿಂದ ಎಗೇನ್ ಡೈರೆಕ್ಟ್ ಟ್ಯಾಕ್ಸ್ ಇರಬಹುದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಇರಬಹುದು ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರಬಹುದು ಗಿಫ್ಟ್ ಟ್ಯಾಕ್ಸ್ ಆಗಿರಬಹುದು ವೆಲ್ತ್ ಟ್ಯಾಕ್ಸ್ ಆಗಿರಬಹುದು ಇದೆಲ್ಲವೂ ನೇರ ತೆರಿಗೆ ಅನ್ನುವಂಥ ಹೆಡ್ಡಿಂಗಿನ ಅಡಿಯಲ್ಲಿ ಬರ್ತವೆ ಅದೇ ರೀತಿಯಾಗಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಪೇ ಮಾಡ್ತಾ ಇರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಟಿ ಏನಿದೆ ಅದಾಗಿರಬಹುದು ಎಕ್ಸೈಸ್ ಡ್ಯೂಟಿ ಎಲ್ಲ ತೆರಿಗೆಗಳು ಇನ್ ಡೈರೆಕ್ಟ್ ಪರೋಕ್ಷವಾದಂತಹ ತೆರಿಗೆಗಳು ಆಗಿದವೆ ಒಟ್ಟಾರೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ರೆವೆನ್ಯೂ ರೆಸಿಪ್ಸ್ ಗಳಲ್ಲಿ ಟ್ಯಾಕ್ಸ್ ರೆವೆನ್ಯೂ ರೆನ್ಯೂ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ರೆವೆನ್ಯೂ ಅಲ್ಲಿ ನಾನ್ ರೆಸಿಪ್ಟ ರೆವೆನ್ಯೂಸ್ ಎಕ್ಸಾಂಪಲ್ ಅಂತಂದ್ರೆ ಗವರ್ನಮೆಂಟ್ ಈ ಹಿಂದೆ ಕೊಟ್ಟಿರುವಂತಹ ಸಾಲಕ್ಕೆ ಬರ್ತಾ ಇರುವಂತ ಬಡ್ಡಿ ಆಗಿರಬಹುದು ಗೌರ್ನಮೆಂಟ್ ಈ ಹಿಂದೆ ಮಾಡಿರುವಂತಹ ಹೂಡಿಕೆಗೆ ಬರ್ತಾ ಇರುವಂತಹ ಪ್ರಾಫಿಟ್ ಅಥವಾ ಡಿವಿಡೆಂಟ್ ಆಗಿರಬಹುದು ಇವೆಲ್ಲವೂ ನಮಗೆ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ಗಳು ಆಗಿದವೆ ಅದೇ ರೀತಿಯಾಗಿ ಗೌರ್ನಮೆಂಟ್ ಗೆ ಬರುವಂತಹ ಸ್ವೀಕೃತಿಯಲ್ಲಿ ಇನ್ನೊಂದು ಸ್ವೀಕೃತಿ ಇದೆ ಅದೇ ಕ್ಯಾಪಿಟಲ್ ರೆಸಿಪ್ಟ್ ಅಥವಾ ಬಂಡವಾಳ ಸ್ವೀಕೃತಿ ಅಂತ ಈ ಕ್ಯಾಪಿಟಲ್ ರೆಸಿಪ್ಟ್ ಅಲ್ಲಿ ಕೂಡ ಒಂದು ಸಾಲದ ಮುಖಾಂತರವಾಗಿ ಬರುವಂತಹ ಕ್ಯಾಪಿಟಲ್ ರೆಸೆಪ್ಟ್ ಇದೆ ಅದು ನಮ್ಮ ದೇಶದಲ್ಲೇ ತೆಗೆದುಕೊಳ್ಳುವಂತ ಇಂಟರ್ನಲ್ ಬಾರೋಯಿಂಗ್ ಆಗಿರಬಹುದು ಟ್ರೆಜರಿ ಬಿಲ್ಸ್ ಗಳ ಮುಖಾಂತರವಾಗಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳ ಮುಖಾಂತರವಾಗಿ ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಗಳ ಮುಖಾಂತರವಾಗಿ ಈ ರೀತಿಯಾಗಿ ನಮ್ಮ ದೇಶದಿಂದನೇ ಗೆ ಬರುವಂತಹ ಸಾಲಗಳು ಅದೇ ರೀತಿಯಾಗಿ ಬೇರೆ ದೇಶಗಳಿಂದ ಕೂಡ ಬೇರೆ ಬೇರೆ ಮಲ್ಟಿಲ್ಯಾಟ್ರಲ್ ಗಳಿಂದ ಕೂಡ ನಮ್ಮ ಗವರ್ನಮೆಂಟ್ ಗೆ ಸಾಲಗಳು ಬರಬಹುದು ಇದು ನಮಗೆ ಡೆಪ್ಟ್ ಕ್ಯಾಪಿಟಲ್ ರೆಸೆಪ್ಟ್ ಆಗುತ್ತೆ ಅದೇ ರೀತಿಯಾಗಿ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಕೂಡ ಇದೆ ಫಾರ್ ಎಕ್ಸಾಂಪಲ್ ಡಿಸ್ಇನ್ವೆಸ್ಟ್ಮೆಂಟ್ ಮತ್ತು ಈ ಹಿಂದಿನ ಗವರ್ನಮೆಂಟ್ ಕೊಟ್ಟಿರುವಂತ ಸಾಲ ಇವತ್ತೇನು ಮರುಪಾವತಿ ಆಗ್ತಾ ಇದೆ ಅದು ಇದೆಲ್ಲವನ್ನ ನಾವು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸೆಪ್ಸ್ ಅನ್ನುವಂತ ಹೆಡ್ಡಿಂಗಿನ ಅಡಿಯಲ್ಲಿ ನೋಡಿದ್ವಿ ಸೊ ಒಟ್ಟಾರೆಯಾಗಿ ನಾವು ಬಜೆಟ್ ಅಲ್ಲಿ ಅರ್ಧ ಭಾಗವನ್ನ ಕಂಪ್ಲೀಟ್ ಮಾಡಿದೀವಿ ಸ್ವೀಕೃತಿ ಅನ್ನುವಂತ ಭಾಗವನ್ನ ಕಂಪ್ಲೀಟ್ ಮಾಡಿದೀವಿ ಈಗ ಸ್ವೀಕಾರ ಆಗಿರುವಂತಹ ಹಣವನ್ನ ಯಾವ ರೀತಿಯಾಗಿ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಅನ್ನ ಮಾಡುತ್ತೆ ವೆಚ್ಚವನ್ನ ಮಾಡುತ್ತೆ ಇದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ಅಧ್ಯಯನ ಮಾಡೋಣ ಈಗ ಇಲ್ಲಿಯವರೆಗೂ ಕಲಿತಿರುವಂತಹ ಅಂಶಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಗಳನ್ನ ಡಿಸ್ಪ್ಲೇ ಮಾಡಲಾಗುತ್ತೆ ಇವುಗಳಿಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ ಟೂ ಡೇಸ್ ನಂತರ ರೈಟ್ ಆನ್ಸರ್ ಅನ್ನ ಪಿನ್ ಮಾಡಲಾಗುತ್ತೆ ವೆರಿಫೈ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನ ಪೋಸ್ಟ್ ಮಾಡಿ ಇದರಿಂದ ನನಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿರುವಂತ ಅಂಶಗಳು ನಿಮ್ಗೆ ಅರ್ಥ ಆಗಿದಾವೆ ಅಂತ ಜೊತೆಗೆ ಈ ಎಂಟೈರ್ ಸಂಚಿಕೆಯಲ್ಲಿ ಯಾವ ಒಂದು ಭಾಗವಾದರೂ ಪರವಾಗಿಲ್ಲ ಅಥವಾ ಯಾವ ಒಂದು ಸಣ್ಣ ಅಂಶವಾದರೂ ಪರವಾಗಿಲ್ಲ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಥವಾ ಏನಾದ್ರೂ ಕನ್ಫ್ಯೂಷನ್ ಆಗಿದೆ ಅಂತಂದ್ರೆ ಡೈರೆಕ್ಟ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾವು ನಿಮಗೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಇನ್ ಕೇಸ್ ಉತ್ತರ ಏನಾದ್ರೂ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಅಥವಾ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದನ್ನ ಇಷ್ಟು ಇವತ್ತಿನ ಈ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್